ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ಇನ್ನ ಮುಂದಿನ ಕ್ಷೇತ್ರ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಕೊಪ್ಪಳದಲ್ಲಿ ಕಾಂಗ್ರೆಸ್ನ ರಾಘವೇಂದ್ರ ಹಿಟ್ನಾಲ್ ಹಾಳಿ ಹಾಲಿ ಶಾಸಕರು ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಗೊಂದಲ ಇದೆ ಇಲ್ಲಿ ಸಂಗಣ ಕರಡಿ ಎಂ ಪಿ ಇದಾರೆ ಅವ್ರ ಮತ್ತೆ ಕಂಟೆಸ್ಟ್ ಮಾಡ್ತಾರಂತ ಲಾಸ್ಟ್ ಟೈಮ್ ಕೇಳ್ತಾರೆ ಕೇಳ್ತಾ ಇದಾರೆ ರಾಜಕಾರಣಕ್ಕೆ ಬನ್ನಿ ನೀವು ನಿಂತ್ಕೊಳ್ಳಿ ಅಂತ ಕೇಳ್ತಿದ್ರ ಅಂತಿತ್ತು ಅಲ್ಲ ಆಮೇಲೆ ಸಿ ವಿ ಚಂದ್ರಶೇಖರ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕೊಪ್ಪಳದಲ್ಲಿ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಅಂತ ನೋಡ್ಬೇಕು ಒಂದ್ ವೇಳೆ ಸಂಗಣ ಕರಡಿಗೆ ಟಿಕೆಟ್ ಕೊಡ್ಲಿಲ್ಲ ಬಿಜೆಪಿಯಿಂದ ಅಂದ್ರೆ ಬೇರೆ ನಿರ್ಧಾರ ಕೈಗೊಳ್ಳಬಹುದು ಅಂತ ರೆಡ್ಡಿ ಪಾರ್ಟಿಗೆ ಪಿ ಪಿಯಿಂದ ಹ್ಮ್ ಸಂಗಣ್ಣ ಕರಡಿ ಹ್ಮ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯ ಎಂ ಎಲ್ ಎ ಕ್ಯಾಂಡಿಡೇಟ್ ಆಗಿರ್ತಾರೆ 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 ಇಷ್ಟೊಂದು ಕಾನ್ಫಿಡೆಸ್ ಹಂಗೆ ಕೋಟ್ರೆ ಬಿಜೆಪಿಯಿಂದ ಹ್ಮ್ ಕೊಡ್ಲಿಲ್ಲ ಹೊರೆ ಒತ್ತ ರೈತ ಮಹಿಳೆ ತೆನೆ ಒತ್ತ ರೈತ ಮಹಿಳೆ ಕೆಆರ್ ಪಿಪಿ ವಿಧಾನಸೌಧ ಮೆಟ್ಲತ್ತಕ್ಕೆ ತೀರ್ಮಾನ ಮಾಡೋರೆ ಸಂಗಣ್ಣ ಕಾಡಿ ಒಂದು ನಷ್ಟ ಆಗಬಹುದು ಇಂದ ಹೊರಗಡೆ ಬಂದ ನಷ್ಟ ಈಗ ಇಂದ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡಬಹುದು ಎಂಪಿ ಆಗಿದ್ರೂ ಆಗಿದ್ರು ಕೂಡ ಬಟ್ ಬೇರೆ ಪಾರ್ಟಿಯಿಂದ ಅವರು ಟಿಕೆಟ್ ಸ್ಪರ್ಧೆ ಮಾಡಿದ್ರೆ ಎಂ ಗೆ ರಾಜೀನಾಮೆ ಕೊಡಬೇಕು ಕೊಡ್ಲಿ ಹ್ಮ್ ಕೊಡ್ತಾರೆ ಅಷ್ಟು ರಿಸ್ಕ್ ತಗೊಳ್ತಾರ ಏ ಎಂ ಪಿ ಆಗಿ ಇವ್ರೇನ ಅರಮನೆ ವೈಭೋಗದಲ್ಲಿ ಕೂತವ್ರ ಅಲ್ಲಿ ಇನ್ನೊಂದು ವರ್ಷ ಇದೆ ಅದನ್ನು ಅಲ್ಲಿ ಲೋ ಆಗಲ್ಲ ಒಂದು ಸಂಸತ್ ಒಂದು ಕುತ್ಕೊಂಡು ಮಾತಾಡಕ್ಕಾಗಲ್ಲ ಈಗ ಏನ್ ಕುತ್ಕೊಂಡು ಮಜಾ ತರ ಎಂಜಾಯ್ ಮಾಡ್ಬೇಕಾದ್ ಮಾಡ್ಬಿಟ್ಟವ್ರ ಅವರು ಏನ್ ನರೇನ್ ಇವರು ಮಿನಿಸ್ಟ್ರಿಗಳು ಮೋದಿ ಮಾತಾಡ್ಬೇಕಾರೆ ಮಿನಿಸ್ಟ್ರಿಗಳೇ ಬಾಯ್ಬಿಟ್ಟು ಮಾತಾಡಕ್ಕಾಗಲ್ಲ ಮೋದಿ ಅವ್ರ ಹತ್ರ ಈ ಕುಟ್ಟಕ್ ಡೆಲ್ಲಿಗೆ ಯಾಕಪ್ಪ ಹತ್ಕೊಂಡು ಹೋಗ್ಬೇಕು ಈ ಒಡಬಾಳಗೆ ಒಡಬಾಳ್ಗೆ ಈಗ ಏನ್ ಕೊಡ್ತಾರಾ ಬಿಜೆಪಿ ಅವ್ರು ಸಂಗಣಕಡಿಗೆ ಕೇಳ್ತವ್ರೆ ನಿಲ್ತಾರೆ ಮನಸಲಾಯ್ತ ಆ ಒಂದ್ ಹತ್ತಾ ಹತ್ತ ಹದಿನೈದ ಸಾವಿರ ಮುಸ್ಲಿಂ ಅನ್ನ ಒಂದ್ಲೆಕ್ಕಾಚಾರ ಒಂದ್ ಹತ್ತ ಸಾವಿರ ಮುಸ್ಲಿಂ ಇದ್ರೆ ಬಿಜೆಪಿ ನಿಂತ್ರೆ ಒಂದ್ ಸಾವಿರ ಹಾಕ್ತಾರೆ ಇಂಡಿಪೆಂಡೆಡ್ ಅವ್ರ ಬಡಿ ನಮ್ಮ ಆಪ್ತಿರಿ ಎಲ್ರು ಒಟ್ಟ ಹಾಕ್ತಾರೆ ಅಲಾ ಅಲ್ಲಿ ಸಂಗಣಿಗೆ ಅಲ್ಪಸಂಖ್ಯಾ ಆತರ ಒಲವಿದೆ ಜೆಡಿಎಸ್ ಇಂದ ಇದ್ದರು ಲಾಸ್ಟ್ ಟೈಮ್ ಇವ್ರು ಅಂದ್ರೆ ಎಂಟ್ರಲ್ಲಿ ಅಲ್ಲಿ ಯಾವಾಗ ಇವ್ರದ್ ಆಪರೇಷನ್ ಆಯ್ತು ಅಲ್ಲಿಂದ ಎಮ್ ಎಲ್ ಎಂ ಎಲ್ ಎಸ್ ಬೈಲೆಕ್ಷನ್ ಬೈಲೆಕ್ಷನ್ ಬೈಲಶಂಕತೆ ಇರ್ತಾರೆ ಎಂಎಲ್ ಎ ಸೋಲ್ತಾರೆ ಇವೆಲ್ಲ ಮತ್ತೆ ಮಗಾಸು ಇವೆಲ್ಲ ಐತಲ್ಲ ಅವ್ರಿಗೆ ಬಾಳ ಬೇಜಾರಾಗ್ಬಿಟ್ಟಿದೆ ಈನೆಲ್ಲಾ ನಾನು ಎಮ್ ಎಲ್ ಎ ಆಗ್ಬೇಕಷ್ಟೇ ಕೊಟ್ಟರೆ ಇಂದ ಕೊಡ್ದಿದ್ರೆ ಜೈ ಜನಾರದನ್ ರೆಡ್ಡಿ ಜೈ ಜೆಡಿಎಸ್ ಕೊಪ್ಪಳದಲ್ಲಿ ಕಾಂಗ್ರೆಸ್ ನ ರಾಘವೇಂದ್ರ ಇಟ್ನಡೆನ ಕಾಯ್ದುಕೊಂಡಿದ್ದಾರೆ ಇದು ಟೆಂಪ್ರವರಿ ಸಂಗಣಕ್ಕಾಗಿ ಒಂದು ವೇಳೆ ಕೆ ಆರ್ ಪಿ ಪಿ ಜೆಡಿಎಸ್ ದೊ ಕ್ಯಾಂಡಿಡೇಟ್ ಆದ್ರೆ ಆಗ್ಬೋದು ಆಗುತ್ತೆ ಬದಲಾಗುತ್ತೆ ಸೊ ಕೊಪ್ಪಳ ಐದು ಐದು ಈ ಮೂಲಕ ವೀಕ್ಷಕರೇ ಕೊಪ್ಪಳ ಜಿಲ್ಲೆಯ ಕುಸ್ತಗಿಯಲ್ಲಿ ಕನಕಗಿರಿ ಮತ್ತು ಯಲಬುರ್ಗಾದಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಕೆಆರ್ ಕೊಪ್ಪಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಐದು ಕ್ಷೇತ್ರದಲ್ಲಿ ಮೂರರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಕೆ ಆರ್ ಪಿ ಪಿ ಒಂದರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ